ಪಂಚಮಸಾಲಿ ಸಮುದಾಯಕ್ಕೆ 2D ಪ್ರವರ್ಗ ಘೋಷಣೆ ಹಿನ್ನೆಲೆ ಇಂದು ಬೆಳಗಾವಿಯ ಗಾಂಧಿ ಭವನದಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಗುತ್ತಾ ಇದೆ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಮಹತ್ವದ ಸಭೆ ನಡೆಯುತ್ತೆ. ಪಂಚಮಸಾಲಿ ಸಮುದಾಯಕ್ಕೆ 2D ಪ್ರವರ್ಗ ಘೋಷಣೆ ಮಾಡಿರುವಂತ ಹಿನ್ನೆಲೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಇವತ್ತು ಪಂಚಮಸಾಲಿ ಸಮುದಾಯದ ಮುಖಂಡರು ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುತ್ತೆ ಈ ಸಭೆ. स्वामीजी नेतृत्व में ನಡೆಯುವಂತ महत्व सभ्य विनय कुलकर्णी ಯತ್ನಾಳ್ ಕಾಶಪ್ಪನವರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಸಮುದಾಯದ ಹಲವು ಮುಖಂಡರು ಭಾಗಿಯಾಗುತ್ತಿದ್ದಾರೆ. ಈ ಮೀಸಲಾತಿಯ ಲಾಭ ನಷ್ಟದ ಬಗ್ಗೆ ಲೆಕ್ಕಾಚಾರವನ್ನ ಹಾಕ್ತಾರೆ. ಮುಂದಿನ ನಡೆ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಈ ಮೀಸಲಾತಿಗೆ ಏನೋ ಕೊಟ್ಟಿದ್ದಾರೆ, ಇದರ ಲಾಭ ಎಷ್ಟು ನಷ್ಟ ಎಷ್ಟು, ಈ ಮೀಸಲಾತಿಯಿಂದ ಏನೆಲ್ಲ ಸಿಗುತ್ತೆ ಅನ್ನೋದರ ಬಗ್ಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ತದನಂತರ ಮುಂದಿನ ನಡೆಯ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ. ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೀಸಲಾತಿಯ ಲಾಭ ನಷ್ಟದ ಲೆಕ್ಕಾಚಾರ ನೋಡಿಕೊಂಡು ಮುಂದಿನ ನಡೆ ಬಗ್ಗೆ ನಿರ್ಧರಿಸುವಂತಹ ಸಾಧ್ಯತೆ ಇದೆ. ಬಸನಗೌಡ ಪಾಟೀಲ್, ಯತ್ನಾಳ್ ಕಾಶಪ್ಪನವರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನು ಅನೇಕ ಮಂದಿ ಸಮುದಾಯದ ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಇದು ಬೆಳಗಾವಿಯ ಗಾಂಧಿ ಭವನದಲ್ಲಿ ಮಹತ್ವದ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪಂಚಮಸಾಲಿ ಸಮುದಾಯಕ್ಕೆ 2D ಪ್ರವರ್ಗ ಘೋಷಿಸಿರುವಂಥ ಹಿನ್ನೆಲೆ ಈಗ ಆಲ್ರೆಡಿ ಸಾಕಷ್ಟು ಹೋರಾಟಗಳ ಮೂಲಕ ಮೀಸಲಾತಿಯನ್ನು ಪಡ್ಕೊಂಡಿರುವಂತಹ ಪಂಚಮಸಾಲಿ ಸಮುದಾಯ, 2D ಪ್ರವರ್ಗ ಮೀಸಲಾತಿಯನ್ನು ಪಡ್ಕೊಂಡಿರುವಂತಹ ಪಂಚಮಸಾಲಿ ಸಮುದಾಯ, ಈ ಮೀಸಲಾತಿ ಸಿಕ್ಕಿರೋದ್ರಿಂದ ಏನು ಹೆಲ್ಪ್ ಆಗುತ್ತೆ, ಎಷ್ಟು ಲಾಭ ಇದೆ, ಮೀಸಲಾತಿಯಿಂದ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಇವತ್ತು ಗಾಂಧಿ ಭವನದಲ್ಲಿ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಸಭೆಯ ನಂತರ ಒಂದಷ್ಟು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಪಂಚಮಸಾಲಿ ಸಮುದಾಯ. ಏಕೆಂದರೆ ಅವತ್ತು ಮೀಸಲಾತಿ ಘೋಷಣೆ ಮಾಡಿದಾಗ ಯಾವುದೇ ಸ್ಪಷ್ಟೀಕರಣ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವತ್ತು ಮೀಸಲಾತಿ ಲಾಭ ನಷ್ಟದ ಲೆಕ್ಕಾಚಾರದ ವಿಚಾರವಾಗಿ ಚರ್ಚೆಯನ್ನ ನಡೆಸಲಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಣ್ಣಪ್ಪ, ಈಗ ಆಲ್ರೆಡಿ ಪಂಚಮಸಾಲಿ ಸಮುದಾಯ ತನ್ನ ಹೋರಾಟದ ಮುಖಾಂತರ 2D ಪ್ರವರ್ಗವನ್ನ ಮೀಸಲಾತಿಯನ್ನ ಪಡ್ಕೊಂಡಿದೆ. ಸೊ ಈ ಮೀಸಲಾತಿಯ ಲಾಭ ಏನು, ನಷ್ಟ ಏನು, ಇದರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅನ್ನುವಂತಹ ವಿಚಾರವಾಗಿ ಇವತ್ತು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಸೊ ಈ ಸಭೆಯ ಹೈಲೈಟ್ಸ್ ಏನೆಲ್ಲ ಆಗಿರುತ್ತೆ, ಎಷ್ಟು ಗಂಟೆಗೆ ಸಭೆ ನಡೆಯುತ್ತೆ, ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅಣ್ಣಪ್ಪ? ಸಿಂಧರ, ಖಂಡಿತವಾಗಲೂ ಚುನಾವಣೆ ಹೊತ್ತಿನಲ್ಲಿ 2A ಮೀಸಲಾತಿ ಹೋರಾಟ ಏನು ಇತ್ತು ಅದು ಸರ್ಕಾರಕ್ಕೆ ಅಡಿಕೆ ಸಿಕ್ಕ ಹಾಗೆ ಆಗಿತ್ತು. ಹೀಗಾಗಿ ಚಳಿಗಾಲದ ಅಧಿವೇಶನದಲ್ಲಿ, ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲಿ ತರಾತುರಿಯಲ್ಲಿ 2 ಹೊಸ ಏನು ಮೀಸಲಾತಿಯನ್ನ ಘೋಷಣೆ ಮಾಡುವ ಮುಖಾಂತರ ಸರ್ಕಾರ ಏನು ಹೋರಾಟಕ್ಕೆ ತಡೆ ಹಿಡಿಯುವಂತ ಕೆಲಸ ಮಾಡಿದ್ರು. ಆದ್ರೆ ಅಂದೇ ಪ್ರಶ್ನೆ ಮಾಡಿದ್ವಿ ಜಯಮೃತ್ಯುಂಜಯ ಸ್ವಾಮೀಜಿಗೆ ಮತ್ತು ಯತ್ನಾಳರಿಗೆ, ಕಾಶಂಪ ಅವ್ರಿಗೆ ಅಂದ ಪ್ರಶ್ನೆ ಮಾಡಿದಾಗ ಈ ಏನು 2Dಗೆ ನಿಮ್ಮನ್ನ ಸೇರ್ಪಡೆ ಮಾಡಿದ್ದಾರೆ, ಇದು ನಿಮಗೆ ಸಂತೃಪ್ತಿ ತಂದಿದೆಯಾ, ನಿಮ್ಮ ಸಮುದಾಯಕ್ಕೆ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕಂತಾಗಿದೆಯಾ ಅಂತೇಳಿ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅಂದು ಅವರು ನಮಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ, ಇದನ್ನ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟ ಮಾಡಬೇಕಾ ಅಥವಾ ಸರ್ಕಾರದ ಮೇಲೆ ಯಾವ ರೀತಿ ನಾವು ನಿಲುವನ್ನ ತಾಳ್ಬೇಕು ಅನ್ನೋದನ್ನ 2-3 ದಿನದ ನಂತರ ಹೇಳ್ತೀವಿ ಅಂತೇಳಿ ಡಿಸೆಂಬರ್ 29ರಂದು ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ಕಾಶಂಪುರ ಅವರು ಹೇಳಿದ್ರು. ಅದರ ಪ್ರಕಾರ ಇಂದು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಇಂದು ಬಹಿರಂಗವಾಗಿ ಅಂದ್ರೆ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ತಮ್ಮ ಏನು ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆಯಾ ಇಲ್ವಾ, ವಿದ್ಯಾರ್ಥಿಗಳಿಗೋಸ್ಕರ ಕೊಡುವಂತ ಏನು ಏನು ಎಜುಕೇಶನ್ಗೋಸ್ಕರ ನಮಗೆ ಅನುಕೂಲ ಆಗುತ್ತೆ, ಆದ್ರೆ ರಾಜಕೀಯವಾಗಿ ಇದರ ಲಾಭ ನಮಗೆ ಸಿಗುವುದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾಗಿದೆ. ಇಂದು ನಡೆಯುವಂತ 2 ಗಂಟೆಗೆ ಏನು ಗಾಂಧಿ ಭವನದಲ್ಲಿ ಸಭೆ ನಡೀತಾ ಇದೆ, ಇದರಲ್ಲಿ ಪಕ್ಷಾತೀತವಾಗಿ ಶಾಸಕರು, ನಾಯಕರು, ಮುಖಂಡರು ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಇದರಲ್ಲಿ ಇದರ ಸಾಧಕ ಬಾಧಕಗಳನ್ನ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷವನ್ನ ಹಾಕೊಳ್ತಾ ಇದ್ದಾರೆ. ಆದ್ರೆ ಕೆಲವೊಂದಿಷ್ಟು ಬಹಿರಂಗವಾಗಿಯೇ ಅವರ ಸಮುದಾಯದವರೇ ಮಾತನಾಡುವುದ ಪ್ರಕಾರ ಈ 2A ಮೀಸಲಾತಿ ಹೋರಾಟಕ್ಕೆ ನಾವು 2 ವರ್ಷದಿಂದ ಮಾಡ್ತಾ ಇದ್ವಿ, ಆದ್ರೆ ಸರ್ಕಾರ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡಿದೆ, ಇದು ನಮಗೆ ಸಂತೃಪ್ತಿ ತಂದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಸರ್ಕಾರ ಕೂಡ ಇಕ್ಕಟ್ಟಿಗೆ ಸಿಲುಕಿದೆ. ಯಾಕಂದ್ರೆ ಬೇರೆ ಸಮುದಾಯದವರು ಕೂಡ ಇದನ್ನ ವಿರೋಧ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಚುನಾವಣೆ ಹೊತ್ತಿನಲ್ಲಿ ಈ ಮೀಸಲಾತಿ ಹೋರಾಟ ಅನ್ನುವಂಥದ್ದು ಸರ್ಕಾರಕ್ಕೆ ಧರ್ಮ ಸಂಕಟವಾಗಿದೆ. ಹೀಗಾಗಿ ನೀ ಕೊಡೆ ನಾ ಬಿಡೆ ಅನ್ನುವಂತ ಹೋರಾಟ ನಡೆದಿದೆ. ಇಂದು 2 ಗಂಟೆ ನಡೆಯುವಂತ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಿಂಧುರ. ರೈಟ್ ಅನ್ನಪ್ಪ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.